ಸ್ಕುಂದಗೋಳದಲ್ಲಿ ಏಕಾಂಗಿಯಾಗಿದ್ದಾರೆ ಡಿಕೆಶಿ. ಬೈ ಎಲೆಕ್ಷನ್ ಬಗ್ಗೆ ಕೈ ನಾಯಕರಿಗೆ ಅಸಡ್ಡೆ ಯಾಕೆ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಯಾರೊಬ್ಬರು ಕೂಡ ಇತ್ತ ಸುಳಿತಾ ಇಲ್ಲ, ಯಾಕೆ ಅನ್ನುವ ಪ್ರಶ್ನೆಯಲ್ಲಿ ಮೂಡ್ತಾ ಇರುವಂತದ್ದು. ಡಿಕೆಶಿ ಅವರು ಏಕಾಂಗಿಯಾಗಿ ಅಲ್ಲಿ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಕುಂದಗೋಳ ಉಸ್ತುವಾರಿ 83 ನಾಯಕರಿಗೆ ನೀಡಲಾಗಿತ್ತು. ಪ್ರಚಾರ ಮಾಡ್ತಿರೋದು ಕೇವಲ ಕೆಲವರಷ್ಟೇ. ನಾಯಕರ ನಡೆಗೆ ವೇಣುಗೋಪಾಲ್ ಅವರು ಕೂಡ ಫುಲ್ ಗರಂ ಆಗಿದ್ದಾರೆ. ಡಿಕೆಶಿಗೆ ಉಸ್ತುವಾರಿ ಕೊಟ್ಟಿದ್ದೆ ಇದಕ್ಕೆ ಕಾರಣನ ಅನ್ನುವ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದ ನಾಯಕರನ್ನ ಕಡೆಗಣನೆ ಮಾಡಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಪ್ರಚಾರಕ್ಕೆ ಹೋಗೋದಕ್ಕೆ ನಾಯಕರು ಹಿಂದೇಟನ್ನ ಹಾಕ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಇದೆ. ಸತೀಶ್ಗೆ ಉಸ್ತುವಾರಿ ನೀಡದಕ್ಕೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಲಾಗಿದೆ. ಸಭೆ ಮಾಡಿ ಸುಮ್ಮನಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇಲ್ಲಿ ಡಿಕೆಶಿ ಪ್ರಾಬಲ್ಯಕ್ಕೆ ಉತ್ತರ ಕರ್ನಾಟಕ ನಾಯಕರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ಇದೆ. ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಕುಂದಗೋಳ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಇದೆ. ಆದ್ರೆ ಡಿಕೆಶಿ ಅವರಿಗೆ ಉಸ್ತುವಾರಿಯನ್ನು ವಹಿಸಿರುವಂತಹ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ನಾಯಕರು, ಕಾಂಗ್ರೆಸ್ನ ನಾಯಕರು ಅಸಮಾಧಾನ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಅನ್ನೋದು. ಖಂಡಿತವಾಗಿಯೂ ಪೃಥ್ವಿರಾಜ್, ಕುಂದಗೋಳ ಬೈ ಎಲೆಕ್ಷನ್ ಮತ್ತು ಚಿಂಚೋಳಿ ಬೈ ಎಲೆಕ್ಷನ್ ಅನ್ನ ಮೈತ್ರಿ ಸರ್ಕಾರ, ಅದರಲ್ಲೂ ಕೂಡ ಕಾಂಗ್ರೆಸ್ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಎರಡೂ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಹಠವನ್ನ ತೊಟ್ಟೆ ನಾಯಕರು ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ. ಆದರೆ ಇದಕ್ಕೆ ಮುಂಚಿತವಾಗಿ ಉಸ್ತುವಾರಿಗಳ ನೇಮಕ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಶಾಸಕರು ಮತ್ತು ಸಚಿವರು, ನಿಗಮ ಮಂಡಳಿ ಅಧ್ಯಕ್ಷರು ಸೇರಿದಂತೆ ಸ್ಥಳೀಯ ಮುಖಂಡರು, ಜಿಲ್ಲಾಧ್ಯಕ್ಷರು, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಮುಖಂಡರನ್ನು ಸೇರಿಸಿ 83 ನಾಯಕರಿಗೆ ಕುಂದಗೋಳ ಬೈ ಎಲೆಕ್ಷನ್ ಉಸ್ತುವಾರಿ ನೀಡಲಾಗುತ್ತೆ. ಅಂದರೆ ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡ್ಕೊಂಡು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಂತ ಹಂತವಾಗಿ ಕೂಡ ಕೆಲವೊಂದಿಷ್ಟು ಸಚಿವರಿಗೆ, ಶಾಸಕರಿಗೆ, ನಿಗಮ ಮಂಡಳಿ ಅಧ್ಯಕ್ಷರಿಗೆ ಮತ್ತು ಸ್ಥಳೀಯ ಮುಖಂಡರಿಗೆ ಕೂಡ ಉಸ್ತುವಾರಿಯನ್ನು ಕೊಡಲಾಗುತ್ತೆ. ಆದರೆ 83 ಜನ ಒಂದು ಮುಖಂಡರಲ್ಲಿ ಕೇವಲ ಬೆರಳೆಣಿಕೆಯ ಮುಖಂಡರು ಮಾತ್ರ ಅಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕುಸುಮಾ ಶಿವಳ್ಳಿ ಬಗ್ಗೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಯಾಕೆ ಅಂತ ನಾವು ನೋಡಿದಾಗ, ಎಲ್ಲೋ ಒಂದು ಕಡೆ ದಕ್ಷಿಣ ಕರ್ನಾಟಕದ ಡಿ ಕೆ ಶಿವಕುಮಾರ್ ಅವರಿಗೆ ಕುಂದಗೋಳದ ಉಸ್ತುವಾರಿಯನ್ನು ಯಾಕೆ ನೀಡಲಾಯಿತು ಅಂತಕ್ಕಂಥ ಒಂದು ಅಸಮಾಧಾನ ಆ ಒಂದು ಭಾಗದ ನಾಯಕರಲ್ಲಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ಎಚ್ ಕೆ ಪಾಟೀಲ್ ಆಗಿರ್ಬೋದು, ವಿನಯ್ ಕುಲಕರ್ಣಿ ಆಗಿರ್ಬೋದು ಸೇರಿದಂತೆ ಆ ಭಾಗದ ಒಂದು ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಏನಿದ್ದಾರೆ ಅವರಲ್ಲಿ ದೊಡ್ಡ ಒಂದು ಅಸಮಾಧಾನ ಮೂಡಿದೆ. ನಮಗೆ ಜವಾಬ್ದಾರಿ ಕೊಟ್ಟಿದ್ರೆ ನಾವೇ ಗೆಲ್ಲಿಸ್ಕೊಂಬರ್ತಾ ಇದ್ವಿ ಅಂದ್ರೆ ನಮಗೆ ಗೆಲ್ಲಿಸ್ಕೊಂಬರ್ತಕ್ಕಂಥ ಒಂದು ಸಾಮರ್ಥ್ಯ ಇಲ್ವಾ? ಈ ಭಾಗದಲ್ಲಿ ನಾವು ಪ್ರಭಾವಿ ಮುಖಂಡರಾಗಿದ್ವಿ. ಅದನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಉಸ್ತುವಾರಿ ಕೊಡಲಾಯಿತು ಅಂತಕ್ಕಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನ ಈ ನಾಯಕರಲ್ಲಿದೆ. ಈ ಒಂದು ಅಸಮಾಧಾನದಿಂದಾಗಿನೇ ಕೂಡ ಸಾಕಷ್ಟು ಜನ ಒಂದು ಮುಖಂಡರು ಅಲ್ಲಿ ಪ್ರಚಾರದಲ್ಲಿ ತೊಡಗ್ತಾ ಇಲ್ಲ, ಪ್ರಚಾರಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ಹಿಂದೆ ಕೂಡ ಈ ಒಂದು ವಿಚಾರವನ್ನು ದಿನೇಶ್ ಗುಂಡೂರಾವ್ ಹೈಕಮಾಂಡ್ ಗಮನಕ್ಕೆ ಕೂಡ ತಂದಿದ್ರು. ವೇಣುಗೋಪಾಲ್ ಮಧ್ಯಪ್ರವೇಶ ಮಾಡಿ ನಾಯಕರಿಗೆ ಕಟ್ಟುನಿಟ್ಟಾಗಿರ್ತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹೊಣೆಯನ್ನು ಮರಿಬೇಡಿ, ನಿಮ್ಮ ಜವಾಬ್ದಾರಿಯನ್ನು ಮರಿಬೇಡಿ, ನೀವು ಪ್ರಚಾರ ಮಾಡಲೇಬೇಕು, ಕುಸುಮಾ ಶಿವಳ್ಳಿ ಅವರನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ನಿನ್ನೆ ಕೂಡ ಅಲ್ಲಿ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಆದರೂ ಕೂಡ ಇವತ್ತಿನಿಂದ ಎಲ್ಲ ಮುಖಂಡರು ಬರ್ತಾರಾ ಅಥವಾ ಮತ್ತೆ ಪ್ರಚಾರದ ದೂರು ಉಳಿತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.